ನಿಷೇಧ ಮಾಡಬೇಕು ಅಂತ ಹೇಳಿ ಕಳೆದ 10 ದಿನಗಳಿಂದ ಚಾಮರಾಜನಗರದಲ್ಲಿ ಕನ್ನಡ ಪರ ಸಂಘಟನೆಗಳು ನಿರಂತರವಾದಂತ ಹೋರಾಟವನ್ನ ಮಾಡುತ್ತಾ ಇದೆ ವಿನೂತನವಾದಂತ ಹೋರಾಟವನ್ನ ಮಾಡಿ ಕನ್ನಡ ವಿರೋಧಿ ಎಂಬಿಎಸ್ ಈ ರಾಜ್ಯದಲ್ಲಿ ನಿಷೇಧ ಆಗಲೇಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿನಿತ್ಯ ಪ್ರತಿಭಟನೆ ಮಾಡುತ್ತಾ ಇದೀವಿ ಅದರ ಅಂಗವಾಗಿ ಇವತ್ತು ಚಾಮರಾಜನಗರದಲ್ಲಿ ಅರಬತ್ತಲೆಯ ಮುಖಾಂತರ ಲಾಟಿಗಳನ್ನ ಹಿಡಿದುಕೊಂಡು ಎಂಎಸ್ ಅವರು ಕನ್ನಡ ತಂಟೆಗೆ ಬಂದ್ರೆ ನಿಮಗೆ ಒಳಿತೀವಿ ಲಾಟಿನಲ್ಲಿ ಅಂತ ಹೇಳಿ ಈಗಾಗಲೇ ನಾವು ಮೆರವಣಿಗೆಯನ್ನ ಮಾಡ್ಕೊಂಡು ಈ ಭುವನೇಶ್ವರ ಉತ್ತರದಲ್ಲಿ ರಸ್ತೆ ದಡೆಯನ್ನ ಮಾಡಿ ಎಂಎಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೀವಿ ರಾಜ್ಯ ಸರ್ಕಾರ ಇಷ್ಟೆಲ್ಲ ನಡೆಸಿದ್ರು ಸಹ ಬರೀ ಬೂಟಾಟಿಕೆ ಮಾತುಗಳನ್ನ ಆಡ್ಕೊಂಡು ಎಂಎಸ್ ನಿಷೇಧ ಮಾಡ್ತೀವಿ ಅದಕ್ಕೆ ಕಾನೂನು ಅವಕಾಶವಿಲ್ಲ ಅಂತ ಹೇಳಿ ಬರೀ ಬೂಟಾಟಿಕೆ ವಿಚಾರವನ್ನು ತಿಳಿಸ್ತಾರೆ ಹೊರತು ಎಂಎಸ್ ನಿಷೇಧ ಕರ್ನಾಟಕದ ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಜೆಡಿಎಸ್ ಇವರಿಬ್ಬರು ಸಹ ಎಂಎಸ್ ಗೆ ಎದುರುಕೊಂಡು ಒಂದು ನಾಲ್ಕೈದು ಎಂಎಲ್ಎ ಸೀಟ್ನ ಗೆಲ್ಲೋದಕ್ಕೋಸ್ಕರ ಇಡೀ ರಾಜ್ಯವನ್ನೇ ರಾಜ್ಯ ಸರ್ಕಾರ ಜೊತೆ ಸೇರ್ಕೊಂಡು ಇವತ್ತು ಮಾರಾಟ ಮಾಡಲು ಹೊರಟಿದ್ದಾರೆ ಕರ್ನಾಟಕದಲ್ಲಿ ಬಿಜೆಪಿಗೆ ಕಾಂಗ್ರೆಸ್ ಗೆ ಜೆಡಿಎಸ್ ಗೆ ಈ ರಾಜ್ಯದ ಹಿತಾಸಕ್ತಿ ಬೇಕಾಗಿಲ್ಲ ಇವರೆಲ್ಲ ಒಂದೇ ಇವರವರ ಅನುಕೂಲಕ್ಕೋಸ್ಕರ ಏನ್ ಬೇಕಾದರೂ ಮಾಡ್ಕೊತಾರೆ ಹೊರತು ಈ ರಾಜ್ಯದ ಹಿತ ಇವರಾರಿಗೂ ಬೇಕಾಗಿಲ್ಲ ಇದು ನಿಜವಾದ ಅತ್ಯಂತ ಖಂಡನೀಯ ಇದೇ ರೀತಿ ಮುಂದುವರೆದ್ರೆ ನಿಮ್ಮಗಳ ವಿರುದ್ಧ ಇಡೀ ರಾಜ್ಯಾದ್ಯಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾರೆ ಮುಂದೆ ಈ ರಾಜ್ಯವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೆಲ್ಲ ಕ್ರೀಡಾಪರ ಸಂಘಟನೆಗಳು ನಿಮ್ಮಗಳ ವಿರುದ್ಧ ಜನಾಂದೋಲನವನ್ನ ಮಾಡಬೇಕಾಗ್ತದೆ ಜೊತೆಗೆ ನಮ್ಮ ರಾಜ್ಯದಲ್ಲಿ 28 ಜನ ನರಸಂತ ಎಂಪಿಗಳಿದ್ದಾರೆ ರಾಜ್ಯಸಭಾ ಸದಸ್ಯರುಗಳಿದ್ದಾರೆ ನಾಲ್ಕು ಜನ ಕೇಂದ್ರ ಸಚಿವರು ಅವರು ಕಣ್ಣಕಾಯಿ ತಿನ್ಕೊಂಡು ಕೂತಿದ್ದಾರೆ ಅವರು ಒಂದು ದಿನ ಸಂಸತ್ನಲ್ಲಿ ಒಂದು ದಿನ ರಾಜ್ಯದ ವಿಚಾರ ಮಾತಾಡ್ತಾ ಇಲ್ಲ ರಾಜ್ಯಕ್ಕೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರೆ ಒಂದೇ ಒಂದು ದಿನ ರಾಜ್ಯದ ಪರ ಅವರು ಮಾತಾಡಲಿಲ್ಲ ನಿಮ್ಮ ನಿಮ್ಮ ರಾಜಕೀಯ ತೀಡೆ ತಿರುಸ್ಕೊಳ್ಳೋಕ್ಕೋಸ್ಕರ ಇಡೀ ರಾಜ್ಯವನ್ನ ಬಲಿ ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯವಾದದ್ದು ನಿಜವಾಗ್ಲು ನೀವೆಲ್ಲ ಈ ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ ಮುಂದೆ ಯಾರ್ಯಾರು ರಾಜ್ಯಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ ಆ ಭುವನೇಶ್ವರಿ ತಾಯಿ ನಿಮ್ಗೆ ಸುಮ್ಮನ್ ಕೊಡಲ್ಲ ನೀವೆಲ್ಲ ನಾಶ ಆಗಿ ಹೋಗ್ತೀರಿ ನೀವೆಲ್ಲ ನಿರ್ನಾಮ ಆಗ್ತೀರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ।